ಬಡವರ ಆಶಾ ಕಿರಣ ಎಂದೇ ಕರೆಯುವ ಕಿದ್ವಾಯಿ ಆಸ್ಪತ್ರೆ ಈಗ ಹಗರಣಗಳ ಗೂಡಾಗಿದೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಡೆಯುವ ಹಗರಣಗಳ ಬಗ್ಗೆ ಬಯಲು ಮಾಡಿದ್ದ ಸಿಬ್ಬಂದಿಗೆ ಕಿರುಕುಳ ಶುರುವಾಗಿದೆ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸೀನಿಯರ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದ ಲೋಕರಾಜ್ ಎಂಬುವವರು ಸಿದ್ದಾಪುರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಿದ್ವಾಯಿ ಸಂಸ್ಥೆಯ ಮಾಜಿ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ, ಕೆಎಸ್ ಅಧಿಕಾರಿ ಸೀಮಾ ಬಿ ನಾಯಕ್, ಆಡಳಿತಾಧಿಕಾರಿ ಪ್ರಿಯಾಂಕಾ ಹಾಗೂ ವೀರಭದ್ರಗೌಡ ಸೇರಿದಂತೆ ಹಲವರು ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರೋದನ್ನ ಲೋಕರಾಜ್ ಆರ್ಟಿಐ ಮೂಲಕ ಬಯಲಿಗೆ ಎಳೆತಿದ್ರು. ಇದೊಂದು ವಿಚಾರಕ್ಕೆ ಲೋಕರಾಜ್ರನ್ನ ಕೆಲಸದಿಂದ ವಜಾ ಮಾಡಿದ್ರು. ಕೆಲಸದಿಂದ ವಜಾ ಮಾಡಿದನ್ನ ಪ್ರಶ್ನಿಸಿ ಲೋಕರಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿರುವಾಗಲೇ ಕಿದ್ವಾಯಿ ಸಂಸ್ಥೆಯ ಸಿಬ್ಬಂದಿ ಲೋಕರಾಜ್ ಮನೆ ಹತ್ತಿರ ಬಂದು ದಾಂಧಲೆ ಮಾಡಿ ಕ್ವಾರ್ಟರ್ಸ್ ಖಾಲಿ ಮಾಡುವಂತೆ ದಬ್ಬಾಳಿಕೆ ಮಾಡಿದ್ದಾರೆ. ಸಿಬ್ಬಂದಿ ದಬ್ಬಾಳಿಕೆಯನ್ನ ಖಂಡಿಸಿ ಲೋಕರಾಜ್ ಸಿದ್ದಾಪುರ ಪೊಲೀಸರಿಗೆ ದೂರು ನೀಡಿದ್ದಾರೆ. ನಂದು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ, ನಾಲ್ಕು ಪ್ರಕರಣಗಳು ನಡೀತಾ ಇದೆ. ವರ್ಗಾವಣೆ ಪ್ರಕರಣ ಮತ್ತು ಅಮಾನತ್ ಪ್ರಕರಣ. ನನ್ನ ಸೇವೆಯಿಂದ ಅನಾವಶ್ಯಕವಾಗಿ ಅವರು ಭ್ರಷ್ಟಾಚಾರದ ಆರೋಪಗಳು ಎಲ್ಲ ವಜಾ ಶಾಮೀಲಾಗಿ ನನಗೆ ರಾಜಿ ಮಾಡ್ಕೊ ಅಂತ ಹೇಳಿದ್ರು. ಆ ರಾಜಿ ಮಾಡ್ಕೊಳ್ಳದೆ ಇರೋದರಿಂದ ನನ್ನನ್ನು ಸೇವೆಯಿಂದ ವಜಾಗೊಳಿಸಿದ್ರು. ಅಲ್ಲದೆ ನನ್ನ ವಾಸ ಮಾಡುವಂಥ ಸ್ಥಳ ಇದು ವಸತಿ ಗೃಹದಲ್ಲಿ ವಾಸ ಆಗಿದ್ದೀನಿ 13 ವರ್ಷಗಳಿಂದ. ಈಗ ನನ್ನ ಸೇವೆ ಇನ್ನೂ 4 ವರ್ಷ ಸೇವೆ ಇರುವಾಗಲೇ ಇವರು ಭ್ರಷ್ಟಾಚಾರದ ಆರೋಪನ ನಾನು ಇದು ಮಾಡಿಕೊಳ್ಳಿಲ್ಲ, ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿ ಹಲವಾರು ರೀತಿಯಲ್ಲಿ ನನಗೆ ತೇಜೋವಧೆ, ಹಿಂಸೆ, ಕಿರುಕುಳ ನೀಡ್ತಾನೆ ಬಂದರು. ಆಗ ನ್ಯಾಯಾಲಯ ನಾನು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯಲ್ಲಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗಿ 32 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ವಸತಿ ಗೃಹ ಖಾಲಿ ಮಾಡೋದಕ್ಕೆ ಯಾವುದೇ ನ್ಯಾಯಾಲಯದ ಆದೇಶ ಇಲ್ಲ. ನಿರ್ದೇಶಕರು, ಹಾಲಿ ಮಾಜಿ ನಿರ್ದೇಶಕರು ಡಾಕ್ಟರ್ ಸಿ ರಾಮಚಂದ್ರ ಅವರು ಹೇಳಿಕೆ ಮಾತನ್ನು ಕೇಳಿಕೊಂಡು ಈಗಿರುವಂಥ ಪ್ರಸ್ತುತ ನಿರ್ದೇಶಕರು ಹಾಲಿ ಡಾಕ್ಟರ್ ವಿ ಲೋಕೇಶ್ ಅನ್ನೋರು ಹಾಗೂ ವಿ ಬಿ ಗೌಡ ಅಧೀಕ್ಷಕರು, ಆಮೇಲೆ ಆರ್ ಎಮ್ ಓ ಪ್ರಭಾ ಶೇಷಾಚಾರ ಅನ್ನೋರು, ಆಮೇಲೆ ಬಿ ಎನ್ ಪ್ರಿಯಾಂಕಾ ಅವರು, ಪ್ರೇಮಲತಾ ಅಧೀಕ್ಷಕರು ಹಾಗೂ ಆರ್ಥಿಕ ಸಲಹೆಗಾರರು ಇವರೆಲ್ಲ ಸೇರಿಕೊಂಡು ಒಂದು ಚಿತಾವಣೆ ಮಾಡಿ ಈ ಎಲ್ಲ ಪ್ರಕರಣ